ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ ನಾನು ಸಭಾ ಹಕ್ಕಿ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಸಿಂಧನೂರು ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರ ಜನಾರ್ದನ್ ರೆಡ್ಡಿ ಗಂಗಾವತಿಯಲ್ಲಿ ಮನೆ ಸಿಂಧನೂರಿನಲ್ಲಿ ಸ್ಪರ್ಧಿಸೋ ಲೆಕ್ಕಾಚಾರ ರೆಡ್ಡಿ ಸಮುದಾಯದ ಮತ ಹೆಚ್ಚಿರೋದ್ರಿಂದ ಜಯ ಸುಲಭ ಜನಾರ್ದನ್ ರೆಡ್ಡಿ ಹಾಕ್ತಿದ್ದಾರೆ ರಾಜಕೀಯ ಮೆಗಾ ಲೆಕ್ಕಾಚಾರ ರೆಡ್ಡಿ ಅಂಡ್ ಟೀಮ್ ಮೂಲಕ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಒಡೆಯುವುದು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿ ಬಿಜೆಪಿಗೆ ಲಾಭಕ್ಕೆ ಪ್ಲಾನ್ ನಡೆದಿದ್ಯಾ ರೆಡ್ಡಿ ರಾಜಕೀಯ ಲೆಕ್ಕಾಚಾರದ ಹಿಂದೆ ಮಾಸ್ಟರ್ ಮೈಂಡ್ ಮಾಜಿ ಸಿಎಂ ವಿಎಸ್ ಯಡಿಯೂರಪ್ಪ ನಿಂತಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಹೊಸ ಚರ್ಚೆ ಹುಟ್ಟು ಹಾಕಿದ ಗಣಿ ಧನಿಯ ರಾಜಕೀಯ ನಡೆ ತಮ್ಮ ಸಹೋದರರನ್ನ ದೂರ ಇಟ್ಟರು ಅನುಪಸ್ಥಿತಿಯಲ್ಲಿ ಬಳ್ಳಾರಿಯ ಅಧಿಪತಿಯಾಗಿ ಮೆರೆದ್ರು ರಾಮುಲು ಮೇಲೆ ರೆಡ್ಡಿ ಮುನಿಸಿಗೆ ಇವೆ ಹಲವು ಕಾರಣಗಳು ಮುನಿಸಿಕೊಂಡಿದ್ದಕ್ಕೆ ಗೈರಾಗಲಿಲ್ಲ ಶ್ರೀರಾಮುಲು ಮೊಮ್ಮಗಳ ನಾಮಕರಣಕ್ಕೆ ಕುಚಿಕು ಗೆಳೆಯನಿಗೆ ಆಹ್ವಾನ ನೀಡಲಿಲ್ಲವಂತೆ ಜನಾರ್ದನ್ ರೆಡ್ಡಿ ಗಣಿ ಧನಿಯ ಹೊಸ ಲೆಕ್ಕಾಚಾರ ಕೇಸರಿ ಪಡೆಯಲ್ಲಿ ಕಳವಳ ಮಹಾರಾಷ್ಟ್ರದಿಂದ ಮುಂದುವರೆದ ಬೆಳಗಾವಿ ಗಡಿ ಕ್ಯಾತೆ ಇಬ್ಬರು ಮಹಾಸಚಿವರು ಓರ್ವ ಸಂಸದನ ಬೆಳಗಾವಿ ಪ್ರವೇಶಕ್ಕೆ ನಿಷೇಧ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಆದೇಶ ಮಹಾರಾಷ್ಟ್ರ ಸಚಿವರಿಂದ ಉದ್ಧಟತನ ಕನ್ನಡ ಬಾವುಟ ಹಾರಿಸಿದ್ದ ವಿದ್ಯಾರ್ಥಿಗೆ ಥಳಿತ ಎರಡನ್ನೂ ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ಪ್ರತಿಭಟನೆ ಮೆರವಣಿಗೆ ಬಹಿರಂಗ ಸಮಾವೇಶ ಹಿನ್ನೆಲೆ ಬಿಗಿ ಬಂದೋಬಸ್ತ್ ವಿದ್ವಾಂಸಕ ಕೃತ್ಯಕ್ಕೆ ಪ್ಲಾನ್ ಜಂಗಲ್ ಸರ್ವೈವರ್ ಟ್ರೈನಿಂಗ್ ಬ್ರಹ್ಮಗಿರಿ ಅರಣ್ಯ ಪ್ರದೇಶದಲ್ಲಿ ಶಾರಿಕ್ ಮಾಸ್ ತರಬೇತಿ ಎನ್ಐಎ ಅಧಿಕಾರಿಗಳ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಪಿಎಫ್ಐ ಹಾಗೂ ಅದರ ಅಂಗ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ ಸಾರ್ವಜನಿಕರಿಗೆ ಪೊಲೀಸರಿಂದ ಕಟ್ಟುನಿಟ್ಟಿನ ಸೂಚನೆ ಬೆಂಗಳೂರಿನ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಂದ ಜಾಗೃತಿ ಕಾರ್ಯ ಸೈಲೆಂಟ್ ಸುನೀಲ 2023 ರ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಖಚಿತ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿಯಲು ನಿರ್ಧಾರ ಬಿಜೆಪಿ ಮಣೆ ಹಾಕಲಿಲ್ಲ ಅಂದ್ರು ಪಕ್ಷೇತರನಾಗಿ ಅದೃಷ್ಟ ಪರೀಕ್ಷೆಗೆ ತಯಾರಿ ಬೆತ್ತನಗೆರೆ ಶಂಕರನ ವರದ ಮತ್ತೊಂದು ಪ್ರಕರಣ ದಾಖಲು ಸುಲಿಗೆ ಬೆದರಿಕೆ ಕೇಸ್ ದಾಖಲಾಗಿ 4 ದಿನವಾದರೂ ಬಂಧನವಾಗಿಲ್ಲ ಕನಿಷ್ಠ ವಿಚಾರಣೆಗೂ ಕರೆಸಿಲ್ಲ ವಿಚಾರಣೆಗೆ ಹಿಂದೇಟು ಹಾಕ್ತಾ ಇದ್ದಾರ ಪೊಲೀಸರು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಹುದ್ದೆಗೆ ಗ್ರಹಚಾರವೇ ಸರಿ ಇಲ್ವಾ ಡಿಸಿ ಹುದ್ದೆಗೆ ಪದೇ ಪದೇ ಕಳಂಕ ಮೆತ್ತಿಕೊಳ್ತಾ ಇರೋದು ಯಾಕೆ ಡಿಸಿ ಕಚೇರಿ ವಾಸ್ತು ದೋಷ ಪೂಜೆ ನೆರವೇರಿಸುವಂತೆ ಮನವಿ ಓವರ್ಟೇಕ್ ಮಾಡಿದ್ರು ಅಂತ ಮೂವರ ಕೊಲೆಗೆ ಯತ್ನ ಯುವಕರ ಮೇಲೆ ಕಾರು ಹತ್ತಿಸಿಕೊಂಡು ಹೋದ ದರ್ಶನ್ ಸಾಂಸ್ಕೃತಿಕ ನಗರಿ ಮೈಸೂರಿನ ಸರಸ್ವತಿಪುರಂ ಪೊಲೀಸರಿಂದ ದರ್ಶನ್ ಹಾಗೂ ಆತನಿಗೆ ಸಾಥ್ ಕೊಟ್ಟ ತಂದೆಯು ವಶಕ್ಕೆ ಮೂರು ಮಹಿಳೆಯರು ಮೂರು ಪುರುಷರಿಂದ ಭಯಾನಕ ಮರ್ಡರ್ ಬರೋಬರಿ 13 ಕ್ಕೂ ಹೆಚ್ಚು ಬಾರಿ ಕಲ್ಲು ಎತ್ತಿ ಹಾಕಿ ಕೊಲೆ ಅನೈತಿಕ ಸಂಬಂಧ ವಿಚಾರಕ್ಕೆ ಮಂಜುನಾಥ್ ಹತ್ಯೆ ಶಂಕೆ ಕೆಪಿ ಅಗ್ರಹಾರದ ಮರ್ಡರ್ ಕಂಡು ಪೊಲೀಸರೇ ದಂಗು ಉಡುಪಿಯಲ್ಲಿ ಮುಗಿಯದ ಧರ್ಮ ದಂಗಲ್ ಜಾತ್ರಾ ಮಹೋತ್ಸವಗಳು ಆರಂಭವಾಗ್ತಾ ಇದ್ದಂತೆ ವ್ಯಾಪಾರ ಬಹಿಷ್ಕಾರ ದೇವಸ್ಥಾನದ ಆವರಣಗಳಲ್ಲಿ ಅನ್ಯ ಧರ್ಮೀಯ ವ್ಯಾಪಾರಿಗಳಿಗೆ ಅವಕಾಶ ಬೇಡ ಹಿಂದೂ ಸಂಘಟನೆಗಳ ಆಗ್ರಹ ಅಂಬೇಡ್ಕರ್ ಭಾವಚಿತ್ರದ ಮೇಲೆ ಹನುಮ ಜಯಂತಿ ಪಾಂಪ್ಲೇಂಟ್ ಸಿಡಿದೆದ್ದ ದಲಿತ ಮುಖಂಡರಿಂದ ಹುಣಸೂರಿನಲ್ಲಿ ಪ್ರತಿಭಟನೆ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಆಕ್ರೋಶ ಮತ್ತೆ ಒಂದಾದ ಶಾಸಕ ಜಿಟಿ ದೇವೇಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೆಳವಾಡಿ ಶಿವಮೂರ್ತಿ ಗುದ್ದಲಿ ಪೂಜೆ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶನ ಬಂಡಾಯ ಎದ್ದಿದ್ದರೂ ಜೆಡಿಎಸ್ನಲ್ಲೇ ಉಳಿದ ಬೆಳವಾಡಿ ಶಿವಮೂರ್ತಿ ಉತ್ತರ ಕನ್ನಡದಲ್ಲಿ ಚುನಾವಣೆಗೂ ಮೊದಲೇ ನಡೆಯುತ್ತಿದೆಯಾ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎದುರಾಳಿ ಮಟ್ಟ ಹಾಕಲು ಆರ್ವಿ ದೇಶಪಾಂಡೆ ಶಿವರಾಮ್ ಹೆಬ್ಬಾರ್ ನಡುವೆ ಆಂತರಿಕ ಒಪ್ಪಂದ ಜಿ20 ಪ್ರೆಸಿಡೆನ್ಸಿ ಅಂಶ ಚರ್ಚಿಸಲು ದೆಹಲಿಯಲ್ಲಿ ಸರ್ವಪಕ್ಷ ಸಭೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯ ಮೀಟಿಂಗ್ನಲ್ಲಿ ವಿವಿಧ ರಾಜ್ಯದ ಸಿಎಂಗಳು ಭಾಗಿ
ಸಭೆಗೆ ಗೈರಾದ ತೆಲಂಗಾಣ ಸಿಎಂ ಕೆಸಿಆರ್ ವಿರುದ್ಧ ಬಿಜೆಪಿ ಗರಂ. 40 ವರ್ಷಗಳ ಬಳಿಕ ಸಾವನ್ನಪ್ಪಿದ ನರಭಕ್ಷಕ ವಿದ್ಯಾರ್ಥಿನಿಯ ಅತ್ಯಾಚಾರಗೈದು ಕೊಲೆ ಮಾಡಿ ಮಾಂಸ ಭಕ್ಷಿಸಿದ್ದ ಹಂತಕ ನಿಮೋನಿಯಾದಿಂದ ಇಹಲೋಕ ತ್ಯಜಿಸಿದ ಜಪಾನಿನ ಇಸ್ಸಿ ಸಾಗಾವಾ. ಫಿಫಾ ವಿಶ್ವಕಪ್ ಟ್ರೋಫಿ ಅನಾವರಣಗೊಳಿಸಲಿರುವ ಡಿಪ್ಪಿ ಶೀಘ್ರವೇ ಕತಾರ್ಗೆ ಹಾರಲಿದ್ದಾರೆ ಬಾಲಿವುಡ್ ಪದ್ಮಾವತಿ. ಡಿಸೆಂಬರ್ 18ರ ಫೈನಲ್ನಲ್ಲಿ ದೀಪಿಕಾ ಪಡುಕೋಣೆಯಿಂದ ಟ್ರೋಫಿ ಅನಾವರಣ.